Radar Network. ಮತ್ತು ನೀವು ವೀಕ್ಷಿಸುತ್ತಿರುವಿರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ನಾನು ಜಯಪ್ರಕಾಶ್ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ಐಟಿ ದಾಳಿಯಲ್ಲಿ ಚೀಟಿ ಜೊತೆ ಡೈರಿ ಪತ್ತೆ, ಪ್ರಭಾವಿಗಳಿಗೆ ಎದುರಾಗುತ್ತಾ ಕಂಟಕ. ಡಿಕೆಶಿ ಗೋವಿಂದರಾಜ್ ಗುಪ್ತ ಸಮಾಲೋಚನೆ, ರಿಪಬ್ಲಿಕ್ ಕನ್ನಡ ಕ್ಯಾಮರಾದಲ್ಲಿ ಸೆರೆ. ಸರ್ಕಾರದ ವಿರುದ್ಧ ಬಿಜೆಪಿ ಐಟಿ ದಾಳಿ, ಬ್ರಹ್ಮಾಸ್ತ್ರ, 42 ಕೋಟಿ ಪತ್ತೆ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಲೇವಡಿ. ಎಟಿಎಂ ಮಾದರಿ ಸ್ಥಾಪಿಸಿ, ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್. ನಿಗಮ ಮಂಡಳಿ ಅಧ್ಯಕ್ಷಗಿರಿಗೆ ಫೈಟ್, ಪ್ರಸಾದ್ ಅಬ್ಬಯ್ಯ ಪರ ಡಿಕೆಶಿ ಮನೆ ಬಳಿ ಪ್ರೊಟೆಸ್ಟ್. ಬೆಂಬಲಿಗರ ಅಹವಾಲು ಸ್ವೀಕರಿಸಿದ ಡಿಸಿಎಂ. ಲೋಡ್ ಶೆಡ್ಡಿಂಗ್ ವಿರುದ್ಧ ಸಿಡಿದೆದ್ದ ಅನ್ನದಾತ, ರಾಯಚೂರು ಜೆಸ್ಕಾಂ ಕಚೇರಿ ಮುತ್ತಿಗೆ ಯತ್ನ, ವಿಷ ಕುಡಿದು ಅಸ್ವಸ್ಥಗೊಂಡ ರೈತ. ಗಗನಯಾನಕ್ಕೆ ಇಸ್ರೋ ಸಿದ್ಧತೆ, ಮಾನವ ಸಹಿತ ಬಾಹ್ಯಾಕಾಶಯಾನಕ್ಕೆ ತಯಾರಿ, ಅಕ್ಟೋಬರ್ 21 ಪರೀಕ್ಷಾರ್ಥ ಉಡಾವಣೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ರಾಜ್ಯದ ಮೂಲೆ ಮೂಲೆಯಿಂದ, ರಾಜ್ಯದ ತಾಲೂಕು ತಾಲೂಕುಗಳಿಂದ ಸಮಸ್ಯೆ ಏನಿದೆ ಅದನ್ನು ತಂದು ಸಂಬಂಧಪಟ್ಟವರ ಮುಂದೆ ಇಟ್ಟು ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ. ಇವತ್ತಿನಿಂದ ನಾವು ಪ್ರತಿ ದಿವಸ 4 ರಿಂದ 4:30 ಸಮಯದಲ್ಲಿ 3 ಸುದ್ದಿಗಳನ್ನು ನಿಮಗೆ ಕೊಡ್ತೀವಿ. ಎಲ್ಲವೂ ಕೂಡ ಬಿಗ್ ಸುದ್ದಿ, ಬಿಗ್ ಸುದ್ದಿ. ಈ ಸ್ಟೋರಿ ನೋಡೋಣ. ಮೊದಲಿಗೆ, ತುಕ್ಕು ಹಿಡಿತಾ ಇದೆ ದಶಕಗಳ ಕಾಲ ಸೇವೆ ಸಲ್ಲಿಸಿದ ನೌಕೆ. ತುಕ್ಕು ಹಿಡಿತಾ ಇದೆ ಯುದ್ಧ ನೌಕೆ ನೋಡಲು ಮುಗಿಬೀಳ್ತಾರೆ ಪ್ರವಾಸಿಗರು. ನಾವು ಮಿಲಿಟ್ರಿ ಬಗ್ಗೆ ಮಾತಾಡ್ತೀವಿ, ಮಿಲಿಟ್ರಿ ಬಗ್ಗೆ ಮಾತಾಡ್ತೀವಿ, ಸೈನಿಕರ ಬಗ್ಗೆ ಮಾತಾಡ್ತೀವಿ. ಸೇನೆ, ಸೈನ್ಯ, ವಾಯುದಳ, ನೌಕಾದಳ, ಪದಾತಿದಳ, ಹೀಗೆ. ಆದರೆ ನಿರ್ವಹಣೆ ಇಲ್ಲದೆ ಗುಜರಿ ಅಂಗಡಿ ಸೇರಿದ INS ಚಾಪಲ್. ನಮ್ಮ ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಿದ ಈ ಯುದ್ಧ ನೌಕೆ ಮ್ಯೂಸಿಯಮಲ್ಲಿ ಇರಬೇಕಾಗಿತ್ತು, ಜನ ಅದನ್ನು ನೋಡಬೇಕಾಗಿತ್ತು, ಸಲ್ಯೂಟ್ ಮಾಡಬೇಕಾಗಿತ್ತು. ಆದರೆ ಗುಜರಿ ಅಂಗಡಿಗೆ ಹಾಕುವಂಗಾಗಿದೆ. ತೂಕಕ್ಕೆ ಹಾಕೋದು ಅಂತಾರಲ್ಲ, ಆ ಥರ ಹಾಕಿದೆ. ಇದನ್ನು ನೋಡಲು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಆದರೆ ಸರ್ಕಾರ ಇದರ ಸೇವೆಯನ್ನು ಮರೆತಿದೆ, ಸೇವೆಯನ್ನು ಮರೆತಿದೆ. ಅಷ್ಟಕ್ಕೂ ಇದೇನು ಅನ್ನೋದನ್ನು ನಾನು ಮೊದಲೇ ಹೇಳಿದೆ. ಮ್ಯೂಸಿಯಮಲ್ಲಿ ಇರಬೇಕಾಗಿತ್ತು, ಪ್ರತಿಯೊಬ್ಬರದನ್ನು ನೋಡಬೇಕಾಗಿತ್ತು, ಅದರ ಬಗ್ಗೆ ಗೌರವ ಸೂಚಿಸಬೇಕಾಗಿತ್ತು, ಅದು ಯಾವೆಲ್ಲ ಯುದ್ಧಗಳನ್ನು ಮಾಡಿದೆ ನಮಗಾಗಿ ಅನ್ನೋದನ್ನು ಹೇಳಬೇಕಾಗಿತ್ತು. ಆದರೆ ನಾವು ಕೇವಲ ಬಾಯಿ ಮಾತ್ರಲ್ಲಿ ಮಾತ್ರ ಸೈನ್ಯ, ಸೈನಿಕ, ಗಡಿ ಕಾಯೋದು, ವಾಯುದಳ, ಅಶ್ವದಳ, ಪದಾತಿದಳ, ನೌಕಾದಳ, ನೌಕಾದಳದಲ್ಲಿ ಸೇವೆ ಸಲ್ಲಿಸಿದಂಥ ಈ ಯುದ್ಧ ನೌಕೆಗೆ ಎಂಥ ಗತಿ ಬಂದಿದೆ, ಎಂಥ ಗತಿ ಬಂದಿದೆ? ಅಲ್ಲಿರುವಂಥ MP ಪುಂಖಾನುಪುಂಖವಾಗಿ ಮಾತನಾಡ್ತಾರೆ ದೇಶದ ಬಗ್ಗೆ, ಇದು ಕಾಣಲಿಲ್ವ ಅವರಿಗೆ? ಬನ್ನಿ ಸ್ಟೋರಿ ನೋಡಿ. ವೀಕ್ಷಕರೇ, ಇದು ಯುದ್ಧ ಮಾಡಲು ಸಿದ್ಧವಾದ ನೌಕೆಯಲ್ಲ, ಸದ್ಯಕ್ಕೆ ವಿಶ್ರಾಂತ ನೌಕೆ. ಸತತ 29 ವರ್ಷ ಸೇವೆ ಸಲ್ಲಿಸಿದ ನೌಕಾಪಡೆಯ INS ಚಪಲ್ ಯುದ್ಧ ನೌಕೆ 2006ರಲ್ಲಿ ವಿಶಾಖಪಟ್ಟಣದಿಂದ ಕಾರವಾರಕ್ಕೆ ತಂದು ವಾರ್ಶಿಪ್ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಈ ನೌಕೆಯನ್ನು ನೋಡಲು ಪ್ರವಾಸಿಗರು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸ್ತಾ ಇದ್ದಾರೆ. ಆದರೆ ಜನರ ಮುಖದಲ್ಲಿ ಖುಷಿಯೇ ಇಲ್ಲ. ಇದಕ್ಕೆ ಕಾರಣ ನಿರ್ವಹಣೆಯ ಕೊರತೆ. ಎಲ್ಲಿ ನೋಡಿದ್ರೂ ತುಕ್ಕು ಹಿಡಿದ ಕಬ್ಬಿಣ, ಕಸದಂತೆ ಕಾಣುವ ಈ ನೌಕೆಯು ನಿರ್ವಹಣೆ ಇಲ್ಲದೆ ಸೊರಗಿದೆ. ಇತ್ತ ನೌಕೆ ನೋಡಲು ಬರುವ ಪ್ರವಾಸಿಗರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕಾರವಾರಕ್ಕೆ ಬಂದಿದ್ವಿ, ಮ್ಯೂಸಿಯಂ ನೋಡೋಣ ಅಂತ ಬಂದು ಯುದ್ಧ ನೌಕೆ ಇದಿದೆ ಅಂತ ಬಂದ್ವಿ, ನೋಡಿದ್ವಿ. ಯುದ್ಧ ನೌಕೆ ತುಂಬಾ ಹಳೆಯದು, ಚೆನ್ನಾಗಿದೆ. ಇದು ಇಂಡಿಯಾ ಮತ್ತೆ ಪಾಕಿಸ್ತಾನ ಯುದ್ಧದಲ್ಲಿ ಭಾಗಿಯಾಗಿತ್ತು ಅಂತ ನಮಗೆ ಗೈಡೆನ್ಸ್ ಎಲ್ಲ
ಹೇಳಿದ್ರು. ಬಟ್ ಏನಪ್ಪ ಅಂದರೆ ನೋಡೋಕೆ ಅಂತಂದರೆ ಇದು ಸ್ವಲ್ಪ ಮೇಂಟೆನೆನ್ಸ್ ತುಂಬ ಹಾಳಾಗಿದೆ. ಇಲ್ಲಿ ಡೆಕ್ ಸ್ಲ್ಯಾಬ್ ಆಗ್ಬೋದು, ಎಲ್ಲದೂ ಕೂಡ ಹಾಳಾಗಿದೆ. ಒಂದು ಪೇಂಟಿಂಗ್ ಇಲ್ಲ, ನೋಡೋಕೆ ಒಂದು ಅಸಹ್ಯ ಅನಿಸುತ್ತೆ. ಆದರೆ ಕೆಲ ವರ್ಷಗಳಿಂದ ನಿರ್ವಹಣೆ ಇಲ್ಲ ಅನ್ನೋ ಕೂಗು ಕೇಳಿಬರ್ತಾ ಇದೆ. ಅದು ಸ್ವಾಭಾವಿಕವಾಗಿ ಒಂದು 2 ವರ್ಷಗಳಿಂದ ಡೆಕ್ ಪ್ಲೇಟು ರಸ್ಟ್ ಬಂದಿದ್ದು ಅವರ ಆಕ್ಷೇಪಕ್ಕೆ ಕಾರಣವಾಗಿದೆ. ಅದರ ನಂತರ ಈ ಪೇಂಟಿಂಗ್ ಅನ್ನೋದು ಇಲ್ಲಿ ಉಪ್ಪಿನ ಹವಾಗುಣ ಇರುವುದರಿಂದ ವರ್ಷ ವರ್ಷ ಪೇಂಟ್ ಮಾಡಬೇಕಾದದ್ದು ಸ್ವಾಭಾವಿಕ ಆಗಿದೆ. ಮತ್ತು ಮೇಜರಾಗಿ ಮೇಲ್ಗಡೆಯಿಂದ ವಾಟರ್ ಲೀಕೇಜ್ ಆಗ್ತಾ ಇರೋದ್ರಿಂದ ಒಳಗಿಂದ ಇನ್ಸ್ಟ್ರೂಮೆಂಟ್ಸ್ವರೆಗೂ ನೀರು ಹೋಗ್ತಾ ಇದೆ. ಒಟ್ಟಾರೆ ಇತಿಹಾಸ ಇರುವ ನೌಕೆಯನ್ನು ಕಾಪಾಡಿಕೊಳ್ಳಬೇಕಿದೆ. ಸರಿಯಾಗಿ ನಿರ್ವಹಣೆ ಇಲ್ಲದೆ ಸೊರಪ್ತಾ ಇರುವ ನೌಕೆಗೆ ಕಾಯಕಲ್ಪ ಸಿಗಬೇಕೆಂಬುದು ರಿಪಬ್ಲಿಕ್ ಇಂಪ್ಯಾಕ್ಟ್ ಆಗ್ರಹ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ, ನೌಕಾನೆಲೆ ಅಧಿಕಾರಿಗಳು ವಾರ್ಷಿಕ ಮ್ಯೂಸಿಯಂನ ನಿರ್ವಹಣೆಯನ್ನು ಮಾಡೋದ್ರ ಮೂಲಕ ಪ್ರವಾಸಿಗರ ಒಂದು ಖುಷಿಗೆ ಕಾರಣವಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನೋಡಿ, ಇದು 1972ರಲ್ಲಿ 70 ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, ಆಗ ಭಾರತದ ಪರವಾಗಿ ಕೆಲಸ ಮಾಡಿದಂಥ ನೌಕೆ ಇದು. ಇದಕ್ಕೆ ಅದರದ್ದೇ ಆದಂತೂ ಮಹತ್ವ ಇದೆ, ಗೌರವ ಇದೆ. ಆ ಕ್ರಿಕೆಟ್ ಮ್ಯಾಚ್ ಆಟಾಡಿದಾಗ, ನಾವು ಅತಿರೇಕಕ್ಕೆ ಹೋಗ್ತೀವಿ ಅಲ್ವಾ? ಯಾಕೆಂತಂದರೆ ಅದು ದೇಶದ ಮೇಲಿರುವಂಥ ಅಭಿಮಾನ. ಆದರೆ ಅದು ಕೇವಲ ಕೇಕೆಗೆ ಮಾತ್ರ ಸೀಮಿತ ಆಗಿರಬಾರ್ದು. ಪಾಕಿಸ್ತಾನ ಬಂದಾಗ ಓ, ನಿಜವಾದ ದೇಶ ಪ್ರೇಮ ಅನ್ನೋದು ಇದೆಯಲ್ಲ, ಕೇವಲ ಗಂಟಲಿಂದ ಇರಬಾರ್ದು. ಕರುಳ ಬಳ್ಳಿಯಿಂದ ಇರಬೇಕು ಆ ದೇಶ ಪ್ರೇಮ ಅನ್ನುವಂಥದ್ದು. ನಾವಿದನ್ನು ಇಷ್ಟೊಂದು ಐತಿಹಾಸಿಕವಾಗಿರುವಂಥ ನೌಕೆಯನ್ನು ಮ್ಯೂಸಿಯಮಲ್ಲಿ ಇಟ್ಟಿದ್ದೀವಿ, ಹೆಂಗೆ ಇಟ್ಟಿದ್ದೀವಿ? ವಾರ್ಷಿಕವಾಗಿ ಅದಕ್ಕೆ ಒಂದು ಪೇಂಟಿಂಗ್ ಮಾಡುವಂಥ ಯೋಗ್ಯತೆ ನಮಗಿಲ್ಲ ಅಂತಂದರೆ, ಅದನ್ನು ವರ್ಷ ವರ್ಷ ನೋಡ್ಕೊಳ್ಳುವಂಥ ಯೋಗ್ಯತೆ, ನೋಡಿ ಯಾವ ರೀತಿ ಹಾಳಾಗಿದೆ, ನೋಡ್ಕೊಳ್ಳುವಂಥ ಯೋಗ್ಯತೆ ನಮಗಿಲ್ಲ ಅಂತಂದರೆ ಇವರೆಲ್ಲ ಯಾಕೆ ನಮಗೆ? ಅಲ್ಲೊಬ್ರು ಗೈಡ್ ಇದ್ದಾರೆ, ಅವ್ರು ಬಾಬಾ ತೋರಿಸ್ತಾರೆ ಎಲ್ಲವನ್ನು ಕೂಡ. ಮತ್ತು ನಮಗೆ ಏನು ನೈತಿಕತೆ ಇದೆ ರೀ ಈ ದೇಶದ ಬಗ್ಗೆ ಮಾತಾಡಲಿಕ್ಕೆ? ನಾವೇ ಮಾತಾಡ್ತೀವಿ, ಏ ಇಸ್ರೇಲ್ ಹೆಂಗೆ ಗೊತ್ತಾ ದೇಶ, ನಮ್ಮಲ್ಲೂ ಕೂಡ ಹಂಗೆ ಒಂದು ದೇಶಾಭಿಮಾನ ಇರಬೇಕಮ್ಮ ಅಂತೆಲ್ಲ ಹೇಳ್ತೀವಿ. ಅದು ಹೆಂಗೆ, ನಿಮಗೊಂದು ಗಾದೆ ಗೊತ್ತಲ್ಲ ಎಲ್ಲರಿಗಿರುವಂಥದ್ದು, ಏನಾಗಬೇಕು? ಸುಭಾಷ್ ಚಂದ್ರ ಬೋಸ್ ಆಗಬೇಕು. ಸುಭಾಷ್ ಚಂದ್ರ ಬೋಸ್ನಂತ ಮಗ ಹುಟ್ಟಬೇಕು. ಯಾರಿಗೆ? ಪಕ್ಕದ ಮನೆಯವ್ರಿಗೆ. ನಮ್ಮನೆಯವ್ರಿಗೆ ಬೇಡ, ನಮ್ಮನೆಯವ್ರಿಗೆ ಹಂಗೆ ಹುಟ್ಟುಬಿಟ್ಟು ಸಾಯೋದು ಬೇಡ. ಭಗತ್ ಸಿಂಗ್ ಯಾರಿಗೆ? ಪಕ್ಕದ ಮನೇಲಿ ಹುಟ್ಟಬೇಕು, ನಮ್ಮನೇಲಿ ಬೇಡ. ನಮ್ಮನೇಲಿ ಅಯ್ಯೋ 23 ವರ್ಷಕ್ಕೆ ನೇಣು ಹಾಕ್ಕೊಳ್ಳೋದಾ? ಏ ಬೇಡಪ್ಪ. ಇದೆಲ್ಲ ದೇಶ ಪ್ರೇಮ ಅಂತಂದರೆ, ದೇಶ ಪ್ರೇಮ ಅಂತಂದರೆ ಪ್ರತಿಯೊಂದರಲ್ಲೂ ಕಾಣಬೇಕು. ಯಾವ್ದು ಈಸಿ ಇದೆ ಆಗ ದೇಶ ಪ್ರೇಮ, ಯಾವ್ದು ಈಸಿ ಇದೆ ದೇಶ ಪ್ರೇಮ. ಈಸಿ ಅಲ್ಲದ್ದು ಯಾವುದು ಆಗ ದೇಶ ಪ್ರೇಮ ಇಲ್ಲ, ಅದಕ್ಕೆಲ್ಲ ನಾವು ಪೇಂಟ್ ಹೊಡೆದು ಬಿಡ್ತೀವಿ. ಆ ಪೇಂಟ್ ಎಲ್ಲ ಹೊಡೆಯೋದು ಬೇಡ. ಈ ಚಂದ್ರಮೌಳಿ ಇದ್ದಾರೆ, ಕಾರವಾರ ನಗರಸಭೆ ಆಯುಕ್ತರು, ಬೇಬಿ ಮೊಗೇರ ಇದ್ದಾರೆ, ಪ್ರವಾಸೋದ್ಯಮ ಉಪನಿರ್ದೇಶಕಿ. ಒಂದು ಪೇಂಟಿಂಗ್ ಮಾಡಿಸಿ ಚಂದಕ್ಕೆ, ವರ್ಷ 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 ಪೇಂಟಿಂಗ್ ಮಾಡಿಸಿ. ಆಮೇಲೆ ಪೇಂಟಿಂಗ್ ಮಾಡಲಿಕ್ಕೆ ಏನು ಕೋಟಿಗಟ್ಟಲೆ ದುಡಬೇಕಾ? ಅದಕ್ಕೆ ಚೆನ್ನಾಗಿಡ್ಬೋದಲ್ಲ. ಬನ್ನಿ, ನಮ್ಮ ರಿಪೋರ್ಟರ್ ಇದ್ರ ಬಗ್ಗೆ ಮಾತಾಡ್ತಾರೆ. ಎಸ್ ಶೇಷಗಿರಿ, ಎಷ್ಟು ನೀವು ಹೇಳಿದ್ರಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದೀರಿ ನೀವು, ಯಾವುದೋ ವರ್ಷ ಇದನ್ನು ಇಲ್ಲಿ ಇಲ್ಲಿ ತಂದು ಇಡಲಾಯಿತು ಅಂತೇಳಿ. 2076ರಂದು ನೌಕಾಪಡೆಗೆ ಸೇರಿದ INS ಚಾಪಲ್ ಯುದ್ಧ ನೌಕೆ ಸೇರಿದ್ದು 76. 2005ರಂದು ಸೇವೆಯಿಂದ ಯುದ್ಧ ನೌಕೆ ನಿವೃತ್ತಿ. 76 ಅಂತಂದರೆ ನಿಮಗೆ ಒಂದು 29 ವರ್ಷ ಕೆಲಸ ಮಾಡಿದೆ ಅದು ನಮ್ಮ ದೇಶಕ್ಕಾಗಿ. 2006ರಂದು ವಿಶಾಖಪಟ್ಟಣದಿಂದ ಕಾರವಾರಕ್ಕೆ ನೌಕೆ ಶಿಫ್ಟ್. ವಿಶಾಖಪಟ್ಟಣದಿಂದ ಅಲ್ಲೇ ಇರ್ಬೋದಿತ್ತಲ್ಲ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ವಾರ್ಶಿಪ್ ಮ್ಯೂಸಿಯಂನಲ್ಲಿಟ್ಟು ಪ್ರವಾಸಿಗರ ವೀಕ್ಷಣೆಗೆ ಅವಕಾಶ. ಆದರೆ ನಿರ್ವಹಣೆ ಇಲ್ಲದೆ ತುಕ್ಕು ಹಿಡಿತಿದ್ದ ವಿಶ್ರಾಂತ ಯುದ್ಧ ನೌಕೆ 29 ವರ್ಷ ಸೈನ್ಯಕ್ಕಾಗಿ ಕೆಲಸ ಮಾಡಿದೆ. ಸಾಧಾರಣವಾಗಿ ಸರ್ಕಾರಿ ನೌಕರ ಒಂದು 30 ವರ್ಷ ಕೆಲಸ ಮಾಡಿದರೆ ಅವನು ರಿಟೈರ್ಡ್ ಆದ ನಂತರ ಪೆನ್ಷನ್ ಬರ್ತಾ ಇರುತ್ತಲ್ಲ ಅವನಿಗೆ, ಇದಕ್ಕೂ ಕೂಡ ಪೆನ್ಷನ್ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಅದರೊಂದು ಪೇಂಟಿಂಗು ಅದನ್ನೊಂದು ನೋಡುವಂಥದ್ದು ಮಾಡ್ಬೋದಲ್ವಾ? ಬನ್ನಿ, ರಿಪೋರ್ಟರ್ ಶೇಷಗಿರಿ ಹೇಳ್ತಾರೆ. ಶೇಷಗಿರಿ, ಯಾಕೆ ಇದರ ಬಗ್ಗೆ ಯಾರಿಗೂ ಗಮನ ಹರಿಸ್ತಾರೆ? ನಿಮ್ಗೆ ಅನಿಸಲ್ವಾ ನಾವು ದೇಶದ ಬಗ್ಗೆ ಭಾಳ ಪುಂಖಾನುಪುಂಖವಾಗಿ ಮಾತಾಡ್ಬಿಡ್ತೀವಿ? ನಮ್ಮ ದೇಶ ಓಕೆ ಇರಬೇಕು, ದೇಶದ ಬಗ್ಗೆ ಪ್ರತಿಯೊಬ್ಬರಿಗೂ ಗೌರವ ಇರಬೇಕು. ನಮ್ಮಲ್ಲಿ ಈ ಭಾರತ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ರಕ್ತಗತವಾಗಿ ಒಂದು ದೇಶ ಪ್ರೇಮ ಬರುತ್ತೆ, ಬರಬೇಕು. ಬೇರೆ ಎಲ್ಲರೂ ದೇಶಪ್ರೇಮಿ ದೇಶಪ್ರೇಮಿ ಅಂದರೆ ನಾವು ದೇಶಭಕ್ತ ಅಂತ ಕರ್ಕೋತೀವಿ ನಮ್ಮನ್ನು, ದೇಶಭಕ್ತರು ನಾವು ಅಂತ. ಭಕ್ತ ಅಂತ ಹೇಳೋ ಅಲ್ಲೊಂದು ತ್ಯಾಗದ ಮನೋಭಾವನೆ ಇರುತ್ತೆ.
ತ್ಯಾಗದ ಮನೋಭಾವನೆ ಇರುತ್ತೆ ಅಂತೇಳಿ. ಸೈನ್ಯವನ್ನು ಕಂಡಾಗ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದಾಗಲೂ ಕೂಡ ನಾವು ಅತಿರೇಕಕ್ಕೆ ಹೋಗ್ತೀವಿ, ಅದು ಸರಿನ ತಪ್ಪ ಚರ್ಚೆ ಬೇರೆ. ಆದರೆ ದೇಶದ ಮಾನ ಉಳಿಸಿದ, ದೇಶಕ್ಕಾಗಿ ಹೋರಾಡಿದ ಒಬ್ಬ ಸೈನಿಕರನ್ನ ಒಬ್ಬ ಲೆಫ್ಟಿನೆಂಟ್ ಕರ್ನಲ್ ಮೇಜರ್ ಇಂಥವ್ರನ್ನೆಲ್ಲ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಅಷ್ಟೇ ರೆಸ್ಪೆಕ್ಟ್ ಇದಕ್ಕೂ ಬೇಡವಾ? ಯಾಕೆ ಆಗ್ತಾ ಇಲ್ಲ ಶೇಷಗಿರಿ? ಹೌದು ವಿಜಯ ಪ್ರಕಾಶ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದ ಅಂದರೆ ಏಷ್ಯಾದಲ್ಲಿ ಅತಿ ದೊಡ್ಡದಾದ ನೌಕಾನೆಲೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ 2006ರಲ್ಲಿ ಕಾರವಾರಕ್ಕೆ ಈ ಒಂದು INS ಚಪ್ಪಲ್ ಯುದ್ಧ ನೌಕೆಯನ್ನು ತಂದು ಇರಿಸಲಾಗಿರುವಂಥದ್ದು. ಯುದ್ಧ ನೌಕೆಯಲ್ಲಿ ಬಹಳ ಒಂದು ಮಹತ್ವದ ಅಂಶ ಅಂತ ಹೇಳಿದ್ರೆ, ಈ ಯುದ್ಧ ನೌಕೆಯ ಮೂಲಕ ಅಂದರೆ ವಸ್ತು ಸಂಗ್ರಹಾಲಯ ಮಾಡೋದ್ರ ಮೂಲಕ ನಮ್ಮ ದೇಶದ ನೌಕಾಪಡೆ ಬಗ್ಗೆ ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಿಳಿಸುವ ಒಂದು ಪ್ರಯತ್ನ ಕೂಡ ಆಗ ಮಾಡಿರುವಂಥದ್ದು. ಕಳೆದ 17 ವರ್ಷಗಳಿಂದ ಇಲ್ಲಿ ಮ್ಯೂಸಿಯಂ ಆಗಿ ಈ ಚಪ್ಪಲ್ ಯುದ್ಧ ನೌಕೆ ಇದೆ. ನಾವೀಗ ಯುದ್ಧ ನೌಕೆ ಮೇಲ್ಭಾಗದಲ್ಲಿ ಇದ್ದೇವೆ, ನೋಡ್ತಾ ಇರ್ಬೋದು. ಯುದ್ಧ ನೌಕೆ ಕಳೆದ 17 ವರ್ಷಗಳಿಂದ ಇಲ್ಲಿ ವಸ್ತು ಸಂಗ್ರಹಾಲಯವಾಗಿ ಇದ್ದಿರುವಂಥದ್ದು. ಆದರೆ ನಿರ್ವಹಣೆ ಕೊರತೆಯಿಂದಾಗಿ ಈ ಯುದ್ಧ ನೌಕೆ ಸಂಪೂರ್ಣ ಹಾಳಾಗಿರುವಂಥ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಯುದ್ಧ ನೌಕೆಗೆ ಅಂದರೆ ಬಣ್ಣ ಕಾಣದೆ ತುಕ್ಕು ಹಿಡಿತಿರುವ ಒಂದು ದೃಶ್ಯವನ್ನು, ಯಾಕಂತ ಹೇಳಿದ್ರೆ ಇನ್ನು ಇದೇ ರೀತಿ ಇದನ್ನು ಬಿಟ್ಟದೆ ಆದಲ್ಲಿ ಇದು ಸಂಪೂರ್ಣವಾಗಿ ಕಳಚಿ ಕೆಳಗಡೆ ಬೀಳುವ ಎಲ್ಲ ಸಾಧ್ಯತೆಗಳು ಇದ್ದಿರುವಂಥದ್ದು. ಈ ನೌಕೆಗೆ ಭಾಳ ವಿಶಿಷ್ಟವಾದ ಒಂದು ಮಹತ್ವ ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ 1976ರಿಂದ 2005ರವರೆಗೆ ಒಟ್ಟು 29 ವರ್ಷಗಳ ಕಾಲ ಭಾರತೀಯ ನೌಕಾಪಡೆಯಲ್ಲಿ ಈ ಯುದ್ಧ ನೌಕೆ ಕೆಲಸ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಭಾಳ ಗೌರವ ಕೂಡ ಇದ್ದಿರುವಂಥದ್ದು. ಏಷ್ಯಾದಲ್ಲಿ ಅತಿ ದೊಡ್ಡ ಯುದ್ಧ ನೌಕೆ ಕೂಡ ಆಗಿರುವಂಥದ್ದು. ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸಿಗರು ನೋಡಿ ನೋಡ್ತಾ ಇರ್ಬೋದು, ಮೇಲ್ಭಾಗದಲ್ಲಿ ಪ್ರವಾಸಿಗರು ಕೂಡ ಇದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಯುದ್ಧ ನೌಕೆಯನ್ನು ನೋಡೋಕ್ಕೋಸ್ಕರ ಕಾರವಾರಕ್ಕೆ ಬಂದಂಥ ಎಲ್ಲ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಬೇಬಿ ಮೊಗೇರಾ ಅವರು ಫೋನ್ ಒಮ್ಮೆ ತಗೊಂಡ್ರು. ಬೇಬಿ ಮೊಗೇರಾ ಅವರೇ ಪ್ರವಾಸೋದ್ಯಮ ಉಪನಿರ್ದೇಶಕಿ. ನೀವು ಪ್ರವಾಸೋದ್ಯಮದ ಒಂದು ಇಲಾಖೆನೇ ಇದೆ, ಒಂದು ಮಂತ್ರಿಗಿರಿನೇ ಇದೆ. ನನಗೆ ಒಂದು ಹೇಳಬೇಕು, ನೀವು ಕಾರವಾರದಲ್ಲಿ ಯಾವ ಪ್ರವಾಸೋದ್ಯಮಕ್ಕಾಗಿ ಕೆಲಸ ಮಾಡ್ತಾ ಇರ್ತೀರಿ ನೀವು ಅಂತ? 1 2 3 4 ಅಂತಂದರೆ ಟಾಪ್ ಮೋಸ್ಟ್ ಉತ್ತರ ಕನ್ನಡ ಅಥವಾ ಕಾರವಾರ ಬಳಿಗೆ ಪ್ರವಾಸೋದ್ಯಮಕ್ಕೆ ಬರೋದಾದರೆ ಏನಿದೆ ನೋಡಲಿಕ್ಕೆ? ಏನಿದೆ? ಟಿಕೆಟ್ ಕೊಟ್ಟೇ ತಗೊಳ್ಳೋಣ, ಟಿಕೆಟ್ ಇರುತ್ತೆ ತಾನೆ ಮ್ಯೂಸಿಯಮ್ಗೆ? ಎಲ್ಲವೂ ಲಾಭಾಂಶದಲ್ಲಿ ನೋಡೋಕ್ಕಾಗೋದಿಲ್ಲ, ಇದನ್ನು ಏನು ಮಾಡ್ಬೋದು? ಹಲೋ, ಫೋನದಲ್ಲಿದ್ದಾರಾ? ಓಕೆ, ಬೇಬಿ ಮೊಗೇರಾ ಮೇಡಮ್ ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ಇದು ಈ ಕಾರವಾರದ ಈ ಮ್ಯೂಸಿಯಂ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹೇಳಿ ಸರ್. ಆ ಶಿಪ್ ಇದೆಯಲ್ಲ ಅಲ್ಲೊಂದು ಶಿಪ್ಪು, ವಾರ್ಶಿಪ್ಪು, ಅದಕ್ಕೆ ವಾರ್ಷಿಕವಾಗಿ ನಿರ್ವಹಣೆಗೆ ಏನು ಬಿಡುಗಡೆ, ಏನು ದುಡ್ಡು ಬಿಡುಗಡೆ ಅಂತ ಏನಿಲ್ವಾ? ನಿರ್ವಹಣೆ ಮಾಡಲಿಕ್ಕಿಲ್ವಾ? ಯಾಕಂದ್ರೆ ಈಗ ತುಂಬ ಜನ ನೋಡ್ಲಿಕ್ಕೆ ಬರ್ತಾರೆ, ನಿರ್ವಹಣೆ ಇಲ್ಲದೆ ಹಾಳಾಗ್ತಿದೆ ಅನ್ನುವಂಥ ಒಂದು ಆರೋಪ ಬರ್ತಾ ಇತ್ತು. ನಾವು ಕೂಡ ಹೋದ್ವಿ, ನೋಡಿದಾಗ ನಿರ್ವಹಣೆ ಭಾಳ ಕೆಟ್ಟದಾಗಿದೆ. ಯಾಕೆ ಮೇಡಮ್, ಈಗ ಏನಾದರೂ ಮಾಡ್ಬೋದು ಅದಕ್ಕೆ? ಹಾಂ, ಮಾಡ್ಬೋದು ಸರ್. ಈಗ ನಾವು ಅನುದಾನದ ಕೊರತೆ, ಅದು ಅನುದಾನ ಕೇಳಿ ನಾವು ಲೆಟ್ರ್ ಬರೆದಿದ್ದೇವೆ ಹೆಡ್ ಆಫೀಸಿಗೆ. ಯಾವಾಗ? ಹೋದ ತಿಂಗಳಲ್ಲಿ ಬರೆದಿದ್ದೇವೆ ನಾನು. ಹೋದ ತಿಂಗಳಲ್ಲಿ? ಇದು ಇದು ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 5 ತಿಂಗಳಾಯ್ತು ಸರ್. 5 ತಿಂಗಳಾಯ್ತು. ಓಕೆ. ಸೊ ಇದಕ್ಕಿಂತ ಮೊದಲು ಆಗಿದ್ರೆ, ಈಗ ನೀವೆಲ್ಲ ಅಧಿಕಾರಿಗಳು ಇರ್ತೀರಲ್ಲ, ಅಲ್ಲಿ ಕೆಲಸ ಆಗದೆ ಇದ್ರೆ ಮತ್ತೆ ಯಾಕೆ ಆ ಒಂದು ಆ ಕುರ್ಚಿ ಯಾಕೆ ಅಂತ ನನಗೆ ಅನಿಸ್ತಾ ಇಲ್ಲ. ಈಗ ಒಂದು ಶಾಲೆಯಲ್ಲಿ ಮಕ್ಕಳು ಕಡಿಮೆ ಇದ್ರೆ ಆ ಶಾಲೆಯನ್ನು ಬಂದ್ ಮಾಡಿ ಪಕ್ಕದ ಶಾಲೆಗೆ ಹಾಕ್ತಾರೆ ಮಕ್ಕಳನ್ನು, ಹೌದಲ್ಲೋ? ಈಗ ಅನುದಾನಗಳು ಇಲ್ಲ, ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಆ ಒಂದು ಜಾಬ್ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆ ಪೋಸ್ಟ್ ಯಾಕೆ ಇಲ್ಲ ಸರ್? ಅದ್ರ ಸಲಕ್ಕಾಗಿ ನಾವು ಡಿ ಸಿ ಮೇಡಮ್ ಅವರಿಗೆ ತಿಳಿಸಿದ್ದೇವೆ, ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ರಿತೇಶ್ ಕುಮಾರ್ ಸಿಂಗ್ ಅವರು, ಉಸ್ತುವಾರಿ ಕಾರ್ಯದರ್ಶಿಗಳು, ಇವರಿಗೆ ನೀವು ನನಗೆ ನನ್ನ ರಿಪೋರ್ಟರ್ಗೆ ನಾನು ರಿಪೋರ್ಟರ್ ಕಳಿಸ್ತೀನಿ. ನೀವು ಯಾವಾಗ ಲೆಟ್ರ್ ಬರೆದಿದ್ರು ನನಗೆ ಗೊತ್ತಾಗಬೇಕು. ಎಷ್ಟು ಅಂತ ಬರೆದಿದ್ದೀರಾ? ಈಗ ಅದಕ್ಕೆ ಒಂದು ಕಮ್ ಸೆ ಕಮ್ ಎಷ್ಟಾಗತ್ತೆ ಅದಕ್ಕೆ ನಿರ್ವಹಣೆ? ಒಂದು ಎಸ್ಟಿಮೇಟ್ ಪ್ರಕಾರ ಒಂದು 68 ಲಕ್ಷ ಆಗ್ಬೋದು ಸರ್. 68 ಲಕ್ಷ? ಹೌದು ಸರ್, ತುಂಬಾ ಹಾಳಾಗಿದೆ ಸರ್, ಮೇಲೆಲ್ಲ ಸೋರ್ತಾ ಇದೆ. ಇದು ನಾವೇ ಕಾರಣ ಅಲ್ವಾ? ಪ್ರತಿ ವರ್ಷ
ಪ್ರತಿ ವರ್ಷ ಅದನ್ನು ರಿಪೇರಿ ಪ್ರತಿ ವರ್ಷ ಅದಕ್ಕೆ ನೋಡ್ತಾ ಹೋಗಿದ್ರಿ, ಈಗ 68 ಲಕ್ಷ ಆಗ್ತಿತ್ತಾ? ಈಗ ಯಾರಿಗಿದಕ್ಕೆ ಕಾರಣ? ಅದನ್ನು ನೋಡ್ಕೊಳ್ಳೋ ನೀವುಗಳೇ ಕಾರಣ ಅಲ್ವಾ ಇದಕ್ಕೆ? ಹೌದು ಸರ್, ನಮ್ಮಲ್ಲಿ ಅದು ಬರೋ ಹಣದಲ್ಲಿ ನಾವು ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಮಾಡೋದೇ ಕಷ್ಟ ಆಗ್ತಾ ಇದೆ ಸರ್. ಅಲ್ಲ, ಫಸ್ಟ್ ಆಫ್ ಆಲ್ ಸಿಬ್ಬಂದಿಗಳೇ ಯಾಕೆ ಇದೆ ಈಗ ಅದನ್ನೇ ಹಾಳು ಮಾಡೋದಿದ್ರೆ? ಅವ ಅದನ್ನ ನೋಡ್ಕೊಳ್ಳೋಕೆ ಸಿಬ್ಬಂದಿಗಳು ಇರೋದಲ್ವಾ? ಸಿಬ್ಬಂದಿಗಳಿಗೆ ಸಂಬಳ ಆಯ್ತು, ಅದನ್ನ ನೋಡ್ಕೊಳ್ಳೋರಿಲ್ಲ. ನಾಳೆ ಪ್ರವಾಸೋದ್ಯಮ ಇಲಾಖೆನೆ ಖತಂ. ಯಾಕೆ ಬೇಕು ನಮಗೆ ಪ್ರವಾಸೋದ್ಯಮ ಇಲಾಖೆ? ನೀವುಗಳೆಲ್ಲ ಒಂದು ಒತ್ತಡ ಹಾಕ್ಬೇಕಲ್ವಾ? ನೀವೆಲ್ಲ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟವ್ರು ಏನಿದ್ದೀರಿ? ಹಿಂಗಾಗ್ಬೇಕು ಹಿಂಗಾಗ್ಬೇಕು ಹಿಂಗಾಗ್ಬೇಕದ ಬೇಕಲ್ವಾ? ನಿಮ್ದೇನಾದ್ರೂ ಸಂಬಳ ಗಿಂಬಳ ಕಡಿಮೆ ಆಗತ್ತಾ ಪ್ರತಿ ತಿಂಗಳು? ಇಲ್ಲ ತಾನೆ, ಎಲ್ಲ ಕರೆಕ್ಟ್ ಆಗಿ ಸರ್ಕಾರ ಕೊಡುತ್ತೆ ಅಲ್ವಾ? ಹಾಗಿದ್ರೆ ನಮಗೂ ಕೇಳೋ ರೈಟ್ಸ್ ಇದೆ ಅಲ್ಲ ನಿಮ್ಮ ಹತ್ರ? ಯಾಕೆ ಮಾಡಿಸ್ತಾ ಇಲ್ಲ ನೀವು ಅಂತೇಳಿ ನೀವು ಧ್ವನಿ ಎತ್ತಬೇಕಲ್ವಾ? ಕೇಳಬೇಕಲ್ವಾ? ಕೊಡ್ರಿ ಅಂತ ಕೇಳಬೇಕಲ್ವಾ? ನೀವು ಬಂದ್ರಿ, ಕೂತ್ಕೊಂಡ್ರಿ, ಎದ್ದೋದ್ರಿ, ಅಲ್ಲಿ ಹಾಳಾಗೋಯ್ತು. ಈಗ 68 ಲಕ್ಷ, ಮೊದಲೇ ಆಗಿದ್ರೆ ಕಡಿಮೆ ಎಲ್ಲ ಆಗ್ತಿತ್ತು. ನೋಡಿ ಹೆಂಗ್ ಮಾತಾಡ್ತಿದ್ರಿ ನೀವು, ನಿಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಏನ್ ಮಾಡಿದ್ರಿ ಹೇಳಿ ನನಗೆ, ಏನ್ ಮಾಡಿದಿರಿ ನೀವು ಅಲ್ಲಿ ಪ್ರವಾಸೋದ್ಯಮ ಉಪನಿರ್ದೇಶಕ ಆಗಿ? ಏನ್ ಮಾಡಿದಿರಿ ಮೇಡಮ್, ದಯವಿಟ್ಟು ಹೇಳಿ. ಇಲ್ಲ ಸರ್, ಅದರ ಬಗ್ಗೆ ನಾನು ಕ್ರಮ ಕೈಗೊಂಡಿದ್ದೇನೆ ಸರ್. ಏನ್ ಕ್ರಮ, ಏನ್ ಕ್ರಮ ಕೈಗೊಂಡಿದ್ದೀರಿ ನೀವು? ಪತ್ರ ಬರೆದು ಕೂತ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರ್, ನಮ್ಮ ಇಲಾಖೆಯಲ್ಲಿ ಅನುದಾನ ಕರ್ತವ್ಯ ಸರ್. ಎಲ್ಲ ಹಿಂಗೆ ಹೇಳಿ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತ. ಅವ್ರಿಗೆ ನೀವೊಂದು ಉಗ್ರವಾಗಿ ಪತ್ರ ಬರಿಬೇಕಿತ್ತು. ಇಂಥದ್ದನ್ನ ರಾಷ್ಟ್ರೀಯ ಸ್ಮಾರಕ ತರ ಇರುವಂತದ್ದನ್ನ ಏನ್ ಮಾಡೋದು? ಈಗ ಬಿಟ್ರೆ ಹೆಂಗೆ? ನಾವು ಸುಮ್ಮನೆ ಬಂದು ಕೆಲಸ ತಗೊಂಡು ಕೆಲಸದಲ್ಲಿ ಕೂತ್ಕೊಂಡು ಸಂಬಳ ತಗೊಂಡ್ರೆ ಹೆಂಗೆ? ನಮಗೆ ನಮ್ಮ ಕೆಲಸಕ್ಕೆ ನ್ಯಾಯ ಒದಗಿಸಬೇಡು ಅಂತ ಒಂದು ಕಾರವಾದ ಪತ್ರ ಹಾಕ್ಬೇಕಲ್ವಾ ನೀವು ಕೂಡ? ಏನ್ ಮೇಡಮ್, ನೀವೆಲ್ಲ ಹೆಣ್ಣು ಮಕ್ಕಳೆಲ್ಲ ಬಂದ್ರೆ ಒಂಥರ ಚೆನ್ನಾಗಿರತ್ತೆ ಅಂತ ನಾವು ಅನ್ಕೋತೀವಿ. ನೀವು ಕೂಡ ಈ ಸಾಧಾರಣವಾಗಿ ಒಂದಿರುತ್ತೆ ಗಂಡಸರು, ಅಧಿಕಾರಿಗಳು, ರಾಜಕಾರಣಿಗಳು, ಭ್ರಷ್ಟರು ಅಂತ. ನೀವು ಕೂಡ ಈ ರೀತಿ ಕೆಲಸ ಮಾಡದೆ ಕೂತ್ಕೊಂಡ್ರೆ ಹೆಂಗೆ? ನನಗಂತೂ ನಿಮ್ಮ ಮೇಲೆ ಧೈರ್ಯ ಇಲ್ಲ. ಅದು ಏನ್ ಮಾಡಿಸ್ತೀರ ಗೊತ್ತಿಲ್ಲ ನನಗೆ. ಯಾವಾಗ ಮಾಡಿಸ್ತೀರಿ? ಈಗ ಉಸ್ತುವಾರಿ ಮಿನಿಸ್ಟರ್ ಗಮನಕ್ಕೆ ತಂದು ಮತ್ತೊಮ್ಮೆ ನಾವು ಡಿ ಸಿ ಅವ್ರ ಗಮನಕ್ಕೆ ತಂದು ಡಿ ಸಿ ಅವರು ಹೇಳಿದ್ದಾರೆ ಸರ್, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸರ್. ಅದು ಯಾವಾಗ ಮಾಡಿಸ್ತಿರೋ? ಅದು ನೀವು ಮಾಡಿಸ್ಲಿಕ್ಕೆ ಆದಾಗ ಅದರ ದುಡ್ಡಲ್ಲಿ ಇನ್ನೊಂದು ಶಿಫ್ಟ್ ತೆಗಿಬಹುದು, ಹಂಗ್ ಮಾಡ್ಬಿಡ್ತೀರಾ ಅಂತ? ಇಲ್ಲ ಸರ್, ಮಾಡಿಸ್ತೇನೆ. ಬೇಬಿ ಮೇಡಮ್, ಬಿಲ್ಕುಲ್ ಸಮಾಧಾನ ಇಲ್ಲ ನೀವು ಈ ತರ ಇದನ್ನ ಬಿಟ್ಟಿರೋದು. ಬಿಲ್ಕುಲ್ ಸಮಾಧಾನ ಇಲ್ಲ. ಆಮೇಲೆ ನಿಮಗೂ ಅದು ಏನು ಅಂತ ಗೊತ್ತಿಲ್ಲ. ಆ ಪ್ಯಾಷನ್ ಇರ್ಬೇಕು ನಮಗೆ, ನಮ್ಮ ನಮ್ಮ ದೇಶದ ಆ ಪ್ರವಾಸೋದ್ಯಮ ಇಲಾಖೆಯ ಬಗ್ಗೆ ಪ್ಯಾಷನ್ ಇರ್ಬೇಕು. ಬಂದ್ರಿ, ಕೂತ್ರಿ, ಎದ್ದು ಹೋದ್ರಿ. ನಮಸ್ಕಾರ ನಿಮಗೆ, ನಮಸ್ಕಾರ. ಇಷ್ಟ ನೋಡಿ, ಆಯ್ತು, ಅವ್ರದ್ದು ಮುಗೀತು. ಅವ್ರು 5 ಗಂಟೆ ಆಗುವಾಗ ಮನೆಗೆ ಹೋಗ್ತಾರೆ, 5 ಗಂಟೆ ಆಗುವಾಗ ಮನೆಗೆ ಹೋಗ್ತಾರೆ. ಆಮೇಲೆ ನಾವು ರಾಜಕಾರಣಿಗಳು ಹೇಳುವ ಬಾತಿಗೆ ರಾಜಕಾರಣಿಗಳು ಭಾಷಣ ಮಾಡು, ನಾವು ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ. ಅಣ್ಣ ಅಷ್ಟೇ, ಅನುದಾನವೂ ಇಲ್ಲ, ಕೇಳೋನು ಇಲ್ಲ, ಕೇಂದ್ರದಿಂದ ತರೋನು ಇಲ್ಲ. ಅಣ್ಣ ನಿಮಗೆಲ್ಲ ಮಂಗ ಮಾಡಿ ಅವನು ಆರಾಮಾಗಿರ್ತಾನೆ. ಎಮ್ ಎಲ್ ಎ ಆಗಿರಲಿ, ಎಂ ಪಿ ಆಗಿರಲಿ, ಯಾವನೇ ಆಗಿರಲಿ, ಯುದ್ಧ ನೌಕೆ ಅಲ್ವಾ? ದೇಶ ಪ್ರೇಮ ಅಂದರೆ ಕೇವಲ ಬೊಬ್ಬೆ ಹೊಡೆಯೋದು ಮಾತ್ರನಾ? ಇದರ ಬಗ್ಗೆ ಒಂದು ಕಳಕಳಿ ಬೇಡವಾ? ಆಯ್ತು, ಅದು ಬಿಡಿ. ಅಲ್ಲಿ ಲೋಕಲ್ ಒಂದು 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 ಆರ್ಗನೈಸೇಷನ್ ಇರುತ್ತೆ, ತುಂಬ ಆರ್ಗನೈಸೇಷನ್. ಏ, ಏನಾದರೂ ಅದು ಮಾಡುವಪ್ಪ. ಈಗ ಇಲ್ಲಿ ಮಾಡಲ್ವಾ ಈ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಲಯನ್ಸ್ ಕ್ಲಬ್ ಅನೇಕ ಕೆಲಸಗಳನ್ನು ಮಾಡುತ್ತೆ, ಇನ್ನೂ ಅನೇಕ ಸಂಸ್ಥೆಗಳು ಬೇರೆ ರೋಟರಾಕ್ಟ್ ಕ್ಲಬ್ಗಳು ಮಾಡುತ್ತೆ, ಹಾಗೆ ಬೇರೆ ಬೇರೆ ಕ್ಲಬ್ಗಳು ಮಾಡುತ್ತೆ, ಸಮಾಜ ಸೇವೆ ಮಾಡಲ್ವಾ? ಇದು ಸರ್ಕಾರದ ಬರುವಂಥ ದುಡ್ಡು. ಆಮೇಲೆ ಒಂದು, ರಿತೇಶ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಗಮನಕ್ಕೆ ತನ್ರಿ, ಮಾಡ್ರಿ ಏನಾದರೂ. ಆಮೇಲೆ ಗಂಗೂಬಾಯಿ ಮಾನಕರ್ ಮೇಡಮ್, ನಿಮ್ಮ ಬಗ್ಗೆ ಭಾಳ ಅಪಾರ ನಿರೀಕ್ಷೆ ಇದೆ, ಇದನ್ನು ಹಿಂಗೆ ಬಿಡ್ತಿರಲ್ಲ. ಮತ್ತು ಯಾವ ಯಾವ ಪುರುಷಾರ್ಥಕ್ಕೆ ವಿಶಾಖಪಟ್ಟಣದಿಂದ ತಂದ್ರಿ? ಯಾವ ಪುರುಷ ಅದು ಅದು ಬೊಬ್ಬೆ ಆಗ್ತಾ ಇರ್ಬೋದು ಪಾಪ, ಅದಕ್ಕೆ ಜೀವ ಇದ್ದಿದ್ರೆ. ಏ, ವಿಶಾಖಪಟ್ಟಣದಲ್ಲಿ ಬಿಟ್ಬಿಟ್ರಪ್ಪ, ನಾನು ಅಲ್ಲಿ ಚೆನ್ನಾಗಿದ್ದೆ, ನೀವೆಲ್ಲ ಲೂಟಿ ಮಾಡ್ತಾ ಇದ್ದೀರಿ ಇಲ್ಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತೇಳಿ. ಒಂದು ನೌಕೆ ಬಗ್ಗೆ ಕೂಡ ಪ್ರೀತಿ ಬೇಕು ರೀ. ಸೊಮ್ಮನೆ ಸೈನ್ಯ ಸೈನಿಕ ಅಂತಂದ್ಬಿಟ್ಟು ಏನು ನವರಂಗಿ ಆಟಗಳ ನವರಂಗಿ ಆಟದ ಮೂಲಕ ನಾವು ಹುಸಿ ದೇಶ ಪ್ರೇಮ ತೋರಿಸೋದು, ಹುಸಿ ದೇಶ ಪ್ರೇಮ ಸುಮ್ಮನೆ ನೋಡೋಣ. ರಿತೇಶ್ ಕುಮಾರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಗಂಗೂಬಾಯಿ ಮಾನಕರ್ ಜಿಲ್ಲಾಧಿಕಾರಿ ಉತ್ತರ ಕನ್ನಡ,
ಬೇಬಿ ಮೊಗೆರ ಪ್ರವಾಸೋದ್ಯಮ ಉಪನಿರ್ದೇಶಕಿ, ಚಂದ್ರಮೌಳಿ ಕಾರವಾರ ನಗರಸಭೆ ಆಯುಕ್ತರು, ಆಮೇಲೆ ಕಾರವಾರದವರೇ ಸೇರಿ ಏನಾದರೂ ಒಂದು ಇದಕ್ಕೆಲ್ಲ ಒಂದು ಪ್ರೊಟೆಸ್ಟ್ ಮಾಡಿರಿ. ಇದಕ್ಕೊಂದು ಪ್ರೊಟೆಸ್ಟ್ ಮಾಡಿ. ಯಾವ್ಯಾವ ಬೇಡದಕ್ಕೆಲ್ಲ ಪ್ರೊಟೆಸ್ಟ್ ಮಾಡ್ತೀವಿ ನಾವು. ನೆಕ್ಸ್ಟ್ ಸ್ಟೋರಿ, ಡೈರೆಕ್ಟ್ ಸ್ಟೋರಿಗೆ ಹೋಗಿ. ರಾತ್ರಿ ಆಗ್ತಾ ಇದ್ದ ಹಾಗೆ ಆ ಏರಿಯಾ ಫುಲ್ ಬದಲಾಗುತ್ತೆ. ಸೂರ್ಯ ಮುಳುಗ್ತಾ ಇದ್ದ ಹಾಗೆ ರಾತ್ರಿ ಕತ್ತಲಾಗ್ತಿದ್ದಂತೆ ಅವರೆಲ್ಲ ಭಯ ಬೀಳ್ತಾರೆ, ಮನೆ ಬಿಟ್ಟು ಹೊರಬರೋಕೆ ಬೆಚ್ಚಿ ಬೀಳ್ತಾರೆ. ದೂರದ ಊರಿನಿಂದ ಯಾರಾದರೂ ಕತ್ತಲಾಗ್ತಿದ್ದಂತೆ ಬರೋಕೆ ಹಿಂದೇಟು ಹಾಕ್ತಾರೆ. ಅಷ್ಟಕ್ಕೂ ಅಲ್ಲಿ ಆಗ್ತಿರೋದಾದರೂ ಏನು, ಈ ಸ್ಟೋರಿ ನೋಡಿ. ರಾತ್ರಿ ಆಗ್ತಿದ್ದಂತೆ ಏರಿಯಾ ಫುಲ್ ಕತ್ತಲು ಕತ್ತಲು ಕತ್ತಲು. ಮನೆ ಬಿಟ್ಟು ಹೊರಬರೋಕೆ ನಿವಾಸಿಗಳಿಗೆ ಭಯ ಭಯ. ತಮ್ಮ ಮನೆಯ ಲೈಟ್ ಹಾಕಿಕೊಂಡು ಓಡಾಡುತ್ತಿರೋ ಜನ. ಎಸ್, ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ನಗರದ ಎನ್ಎಲ್ ಲೇಔಟ್ನಲ್ಲಿ. ಇಡೀ ಏರಿಯಾದಲ್ಲಿ ಒಂದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಇದ್ದ ಒಂದೆರಡು ಲೈಟ್ ಅದಾಗಲೇ ಆಫ್ ಆಗಿ ಹೋಗಿದೆ. ನಂಬರ್ 17 ನಿರ್ವಾಣ ಶೆಟ್ಟಿ ಬಡಾವಣೆಯಲ್ಲಿ ಹೆಚ್ಚು ಕಮ್ಮಿ 50ಕ್ಕೂ ಅಧಿಕ ಮನೆಗಳು ಇದ್ದಾವೆ. ಬೆಳಕು ಇಲ್ಲದಿರೋದ್ರಿಂದ ವಿಷ ಜಂತುಗಳ ಕಾಟ ಶುರುವಾಗಿದೆ. ಮಕ್ಕಳು ವೃದ್ಧರು ಸಂಜೆಯಾದರೆ ಹೊರಗಡೆ ಬರುವುದೇ ಕಷ್ಟವಾಗಿದೆ. ಇನ್ನು ಇಡೀ ಬಡಾವಣೆಯಲ್ಲಿ ಬೆಳಕು ಇಲ್ಲದಿದ್ದರಿಂದ ರಾತ್ರಿ ವೇಳೆ ಕಳ್ಳರ ಹಾವಳಿಯೂ ಸಹ ಹೆಚ್ಚಾಗಿದೆ. ಬಡಾವಣೆಯ ಜನರು ಮಹಾನಗರ ಪಾಲಿಕೆಗೆ ನಾವು ಟ್ಯಾಕ್ಸ್ ಕಟ್ಟುತ್ತಾ ಇದ್ದೇವೆ, ಏರಿಯಾಗೆ ಸ್ಟ್ರೀಟ್ ಲೈಟ್ ಹಾಕಿ ಅಂತ ನಿವಾಸಿಗಳು ಮನವಿ ಮಾಡಿದ್ದಾರೆ. ಆದರೆ ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದನೆ ಮಾಡುತ್ತಿಲ್ಲವಂತೆ. ಬಡಾವಣೆ ನಿರ್ಮಾಣ ಆಗಿ ಹಲವು ವರ್ಷಗಳೇ ಆಗಿದ್ರೂ ಸ್ಟ್ರೀಟ್ ಲೈಟ್ ಇಲ್ಲ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸ್ಟ್ರೀಟ್ ಲೈಟ್ ಅಳವಡಿಸಿ, ಇಲ್ದಿದ್ರೆ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ನಲ್ಲಿ ಫೈರ್ ಗ್ಯಾರಂಟಿ. ನೋಡಿದ್ರಲ್ಲ, ನಗರ ಭಾಗದಲ್ಲಿದ್ದರೂ ಕೂಡ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನಿರ್ವಾಣ್ ಶೆಟ್ಟಿ ಲೇಔಟ್ ಯಾವ ರೀತಿಯಾಗಿ ಬಳಲ್ತಾ ಇದೆ ಅಂಥೇಳಿ. ಕೇವಲ ಒಂದು ಸ್ಟ್ರೀಟ್ ಲೈಟ್ ಹಾಕುವಂಥ ಯೋಗ್ಯತೆ ಈ ಮಹಾನಗರ ಪಾಲಿಕೆಗೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಇಲ್ಲಿನ ಸ್ಥಳೀಯರನ್ನ ಕಾಡ್ತಾ ಇದೆ. ಆದಷ್ಟು ಬೇಗ ಸಂಬಂಧಿಸಿದವರು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಶಶಿಕಾಂತ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಶಶಿಕಾಂತ್, ಯಾಕೆ ಒಂದು ಸ್ಟ್ರೀಟ್ ಲೈಟ್ ಹಾಕುವಂಥ ಯೋಗ್ಯತೆ ಅಲ್ಲಿಗಿಲ್ವಾ? ಮತ್ತು ಯಾರಂತೆ ಅಧಿಕಾರಿಗಳವರೆಲ್ಲ, ಅಧಿಕಾರಿಗಳು ಯಾಕೆ ಅವರೆಲ್ಲ ಬಿಟ್ಟು ಬಂದೋ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಆಮ್ಲೆಟ್ ಅಂಗಡಿ ಇಡ್ಲಿಕ್ಕೆ ಹೇಳಿ ಅವರಿಗೆ? ಒಂದು ಸ್ಟ್ರೀಟ್ ಲೈಟ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಸಂಬಳ ತಗೊಳ್ಳಲ್ಲ ಇವರೆಲ್ಲ. ಸ್ಟ್ರೀಟ್ ಲೈಟ್ಗೇನು, ಮೊನ್ನೆ ಇದು ಚಂದ್ರಯಾನ ಆಯ್ತಲ್ಲ, ಅಲ್ಲಿಗೆ ಹೋಗಿ ಬರಬೇಕಾ? ಎಸ್ ಶಶಿಕಾಂತ್, ಯಾಕೆ ಯಾಕೆ ಏನು ಪ್ರಾಬ್ಲಮ್ ಇದು, ಯಾವತ್ತಿಂದ ಪ್ರಾಬ್ಲಮ್? ಶಶಿಕಾಂತ್, ಧ್ವನಿ ಕಳಿಸ್ತಾ ಇದೆಯಾ? ವಿಜಯಪುರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಈ ನಿರ್ವಾಣ್ ಶೆಟ್ಟಿ ಲೇಔಟ್ನಲ್ಲಿ ಇಂಥದ್ದು ಒಂದು ಅಂತ ಸಮಸ್ಯೆ ಆಗಿರುವಂಥದ್ದು. ಹೇಳಿ 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 ಮಾತಾಡ್ರಿ ಶಶಿಕಾಂತ್. ಈ ಒಂದು ನಿರ್ವಾಣ್ ಶೆಟ್ಟಿ ಲೇಔಟ್ನಲ್ಲಿ ಕಳೆದ ಹಲವಾರು ತಿಂಗಳಿಂದ ಒಂದು ವಿದ್ಯುತ್ ಸಂಪರ್ಕ ಇಲ್ಲದೇ, ರೋಡ್ ಲೈಟ್ ಇಲ್ಲದೆ ಇಲ್ಲಿ ಪರದಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂತು. ಈ ಸಂಬಂಧಪಟ್ಟಂಥ ಒಂದು ಸಾಕಷ್ಟು ಅಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಹೇಳಿ ಹೇಳಿ ಸಾಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ರಿಪಬ್ಲಿಕ್ ನ್ಯೂಸ್ ಈ ಒಂದು ಸಮಸ್ಯೆಯನ್ನು ಆಲಿಸಿ ವರದಿ ಬಿತ್ತಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಾಗ ನಾವು ಹಿಂದೆ ನೋಡ್ಬೋದು ಜಯಪ್ರಕಾಶ್, ಈಗಷ್ಟೇ ಒಂದು ಮಹಾನಗರ ಪಾಲಿಕೆ ಒಂದು ಸಿಬ್ಬಂದಿ ಬಂದು ಈ ಒಂದು ಲೈಟನ್ನು ದುರಸ್ತಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಿಜಕ್ಕೂ ಕೂಡ ಹೇಳಬೇಕಾದ ವರ್ಷಗಳವರೆಗೂ ಕೂಡ ಇಲ್ಲಿ ಕತ್ತಲಲ್ಲಿ ಓಡಾಡ್ತಕ್ಕಂಥ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಸಾಯಂಕಾಲ ಆದರೆ ಅದು ಹೌದು ಜಯಪ್ರಕಾಶ್, ಇದೀಗಷ್ಟೇ ಒಂದು ಸಿಬ್ಬಂದಿ ಮತ್ತೆ ಒಂದು ಸ್ಥಳಕ್ಕೆ ಆಗಮಿಸಿ ಅದನ್ನು ಹೇಳಿ ಫಸ್ಟು, ಅದನ್ನು ಹೇಳಿ ಫಸ್ಟು ವೀಕ್ಷಕರ ಸಾಕಷ್ಟು ಒಂದು ಶಶಿಕಾಂತ್ ಇದ್ರು. ಈಗ ನಾವಿಲ್ಲಿ ನೋಡಬಹುದು ಈ ಲೈವ್ ಅಲ್ಲಿ ನಾವು ಈಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಶಶಿಕಾಂತ್, ಅದು ಇಂಪ್ಯಾಕ್ಟ್, ಶಶಿಕಾಂತ್ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ, ಅದನ್ನು ಹೇಳಿ ವರದಿ ಅಲ್ಲ. ನಾವು ಸ್ಟೋರಿ ಆನ್ ಏರ್ ಮಾಡಿದಾಗ ಲೈವ್ ಅಲ್ಲಿ ಬಂದು ರಿಪೇರಿ ಮಾಡ್ತಾ ಇದ್ದಾರೆ, ಅದು ಇಂಪ್ಯಾಕ್ಟ್ 100% ಜಯಪ್ರಕಾಶ್. ಈಗ
100% ಈಗ ನಾವು ಅವರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಕೂಡ ಮಾಡೋಣ ಸಾಕಷ್ಟು ಒಂದು ವರದಿ ರಿಪಬ್ಲಿಕ್ ನ್ಯೂಸ್ ವರದಿ ಬಿತ್ತರಿಸ್ತಾ ಇದ್ದಂತೆ ಒಂದು ಸ್ಥಳಕ್ಕೆ ಬಂದಂತ ಒಂದು ಅಧಿಕಾರಿಗಳು ಈಗ ಒಂದು ಲೈಟ್ ಅನ್ನ ರಿಪೇರಿ ಮಾಡ್ತಕ್ಕಂಥದ್ದು ಹಲವಾರು ತಿಂಗಳಿಂದ ಈ ಒಂದು ಲೇಔಟ್ ಸಂಪೂರ್ಣವಾಗಿ ಒಂದು ಕತ್ತಲೆಯಲ್ಲಿತ್ತು ಈ ಕತ್ತಲೆಯಲ್ಲಿ ಇರತಕ್ಕಂತ ಒಂದು ಕೆಲಸ ರಿಪಬ್ಲಿಕ್ ನ್ಯೂಸ್ ನಿಂದ ಈಗ ಮಾತಾಡ್ಲಿಕ್ಕೆ ಇಂಜಿನಿಯರ್ ಇದ್ದಾರೆ ಅವ್ರನ್ನ ಕೇಳೋಣ ಸರ್ ಹೇಳ್ರಿ ಈಗ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾ ಇದ್ರಿ ಈಗ ನಾವು ಇದು ಹಲವು ದಿವಸಗಳಿಂದ ಏನಾಗೈತಿದು ಕೇಬಲ್ ಕಟ್ ಮನೆಯವರೆಲ್ಲರೂ ಬಂದು ಸಿಕ್ಕಿಂದೆ ಮನೆ ಕಟ್ಟಡ ಮಾಡ್ರೆ ಕೇಬಲ್ ಕಟ್ ಆಗಿದೆ ಇದೇ ಅನ್ನು ನಾವು ಕೇಬಲನ್ನು ಹೊಸದಾಗಿ ಎಸ್ಟಿಮೇಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಡೀ ಲೇಔಟ್ಗೆ ಕೂಡ ಲೈಟ್ ಇಲ್ಲ ಹಲವು ಮೊನ್ನೆ ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಯಾವಾಗ ಆಗುತ್ತೆ ಈಗ ಒಂದು 15 ದಿವಸಲ್ಲಿ ಆಗುತ್ತೆ 15 ದಿವಸ ನಾವೆಲ್ಲ ಕೇಬಲ್ ಹಾಕೋಬೇಕು ಮತ್ತೆ ಲೈಟ್ ಹಾಕೋಬೇಕು ಮತ್ತೆ ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಂತೆ ತಿಂದು ಮಲಗಿದ್ದ 15 ದಿವಸ ನಿಮಗೆ ಲೈಟ್ ಹಾಕ್ಲಿಕ್ಕೆ ನಾಚಿಕೆ ಆಗಲ್ಲ ನಿಮಗೆ ಕೆಲಸ ಬಿಟ್ಟು ಹೋಗ್ರಿ ಬೇರೆ ಕೆಲಸ ಮಾಡ್ರಿ ಹೋಗ್ರಿ 15 ದಿವಸ ಅಂತೆ ಅವ್ರ ಹೆಸರೇನು ಹೇಳಿ ನನಗೆ ಹಲೋ ಏನು ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಡೆಸಿಗ್ನೇಷನ್ ಏನು ಹಲೋ ನಿಮ್ಮ ಡೆಸಿಗ್ನೇಷನ್ ಏನು ಸರ್ ನಾವು ಸಂತೋಷ್ ಇಬ್ರಾಹಿಂಪುರ ಅಂತ ಜೂನಿಯರ್ ಇಂಜಿನಿಯರ್ ಮಾತಾಡ್ತಾರೆ ಜೂನಿಯರ್ ಇಂಜಿನಿಯರ್ ಅಂತ ಸರ್ ಅಲ್ಲ ಸರ್ 15 ದಿವಸ ಬೇಕಾ ಇದಕ್ಕೆ ಹಾಂ ಸರ್ ಯಾಕೆ ಎಸ್ಟಿಮೇಟ್ ಇದಕ್ಕಿಂತ ಮೊದಲು ಯಾಕೆ ಮಾಡಿಲ್ಲ ಇಲ್ಲ ಸರ್ ನಮ್ಮದು ಇಲ್ಲೆಲ್ಲ ಕೇಬಲ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಎಲ್ಲ ಏನು ಮಾಡಿದ್ದಾರೆ ಇಲ್ಲ ಮನೆ ಎಲ್ಲ ಮನೆ ಕಟ್ಟಡ ಇದು ಕೇವಲ ಹೊಸ ಲೇಔಟ್ ಇದೆ ಸರ್ ಓಕೆ ಮತ್ತೆ ನಿಮಗೆ ನಾವು ಹೇಳಿದ್ರಂತ ಗೊತ್ತಾಗಿದೆ ಲೇಔಟ್ ಇಂದ ಏನು ಗೊತ್ತಾಗಿದೆ ನಿಮಗೆ ಈಚೆ ಬಂದು ಸಿಕ್ಕಿಂದೆ ಮನೆ ಕಟ್ಟಿಕೊಂಡಿದ್ದಾರೆ ನಾವು ಹೇಳಿದ್ರಂತ ಗೊತ್ತಾಗಿದೆ ಇವತ್ತು ಇಲ್ಲ ಮನೆ ಇಲ್ಲ ಇಲ್ಲ ಸರ್ ನಾವು ಮಾಡ್ತಿದೀವಿ ಎಲ್ಲ ಕೇವಲ ನೀವು ನಮಗೆ ಒಂದು ದಿವಸ ಲೇಟ್ ಆದ್ರೆ ನೋಟಿಸ್ ಕಳಿಸ್ತೀರಿ ನಿಮಗೆ ಈಗ ನೋಟಿಸ್ ಕಳಿಸ್ಬೇಕಲ್ಲ ಲೇಟ್ ಆದ್ರೆ ನಮಗೆ ನೋಟಿಸ್ ಕಳಿಸಲ್ವ ನೀವು ಕರೆಂಟ್ಗೆ ಕರೆಂಟ್ ಬಿಲ್ ಆಗಿಲ್ಲ ಕಟ್ ಮಾಡ್ಲಾ ಅಂತ ನೀವು ಕಳಿಸಲ್ವಾ ಈಗ ನೀವು 15 ದಿವಸ ಬೇಕಾ ಇದಕ್ಕೆ ಎಷ್ಟು ಎಸ್ಟಿಮೇಟ್ ಯಾಕೆ ಇಲ್ಲಿ ತನಕ ಮಾಡಿಲ್ಲ ಎಸ್ಟಿಮೇಟು ನಿಮ್ಗೆ ಸಂಬಳ ಬರಲ್ವ ನಿಮಗೆ ಕ್ರಮ ತೆಗಿತೀವಿ ಇದು ಹೇಳಿ ಯಾವಾಗ ಮಾಡ್ಕೊಡ್ತೀರಿ ಹೇಳಿ ಇಲ್ಲ ನಾವು ಫಸ್ಟ್ ಇಲ್ಲಿ ಎಲ್ಲ ನಮ್ದು ಮೇಂಟೆನೆನ್ಸ್ ಮಾಡ್ತಿದ್ರು ನಮ್ಮ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸ್ ಮಾಡ್ತಿದ್ದೀವಿ ನಾವು ಕೆಲವೊಂದು ಲೈಟ್ಗಳೆಲ್ಲ ಹತ್ತಿದ್ದೀವಿ ನಾವು ಇಲ್ಲಿ ಬಂದು ಸೈಟ್ ಬಲ್ಲಿ ಬಂದು ನೋಡಿದ್ರೆ ಚೆಕ್ ಮಾಡಿದಾಗ ಕೇಬಲ್ ಡ್ಯಾಮೇಜ್ ಆಗಿದೆ ನಮ್ಗೆ ಕಂಡು ಬಂದಿದೆ ಈಗ ಯಾವಾಗ ನಾವು ಹೇಳಿದ ನಂತರ ನಾವು ಸ್ಟೋರಿ ಮಾಡಿದ ನಂತರ ಈಗ ತಕ್ಷಣ ನಾವು ಮುಂದಿನ ಕ್ರಮ ತೆಗೆದುಕೊಂಡು ಇದು ಏನು ಮುಂದಿನ ಕ್ರಮ ಅಂದ್ರೆ ಏನು ಮುಂದಿನ ಕ್ರಮ ಅಂದ್ರೆ ಏನು ಮಾಡಿಬಿಡ್ತೀವಿ ನಾವು ಎಷ್ಟು ದಿವಸದಲ್ಲಿ ಇಲ್ಲ ಎಷ್ಟು ದಿವಸ ಮುಂದಿನ ಕ್ರಮ ಅಂದ್ರೆ ಎಲ್ಲ ಇದು ಲೈಟ್ ಕೇಬಲ್ ಹಾಕೊಂಡು ನಾವು ಎಷ್ಟು ದಿವಸ ಒಂದು 3-4 ಡೇಸ್ ಆಗುತ್ತೆ ಸರ್ 15 ದಿವಸದ 3-4 ಡೇಸ್ಗೆ ಬಂದ್ರಲ್ವಾ 4 ಡೇಸ್ 4 ಡೇಸ್ ಇವತ್ತು ಎಷ್ಟು ತಾರೀಕು 17 21ಕ್ಕೆ ಆಗಿರ್ಬೇಕು ಸರ್ ಇಲ್ಲ ಸರ್ 4 ಡೇಸ್ 21 ಇವತ್ತು 17 18 19 20 21 ನಮ್ದು ಏನಾಗುತ್ತೆ ಇಲ್ಲೆಲ್ಲ ಫೈಲ್ ಪ್ರೊಸೆಸ್ ಮಾಡಲಿಕ್ಕೆ ನಮ್ಮದು ಫೈಲ್ ಇಲ್ಲ ಸರ್ ನಮ್ದು ಫೈಲ್ ಪ್ರೊಸೆಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಮತ್ತೆ ಇದು ಸಂತೋಷ್ ಅವರೇ ಸಂತೋಷ್ ಅವರೇ ನಾಳೆ ಆ ಏರಿಯಾಗೆ ಸಿದ್ದರಾಮಯ್ಯ ಬರ್ತಾರೆ 4 ದಿವಸ ತಗೋತೀರಾ ನಾಳೆ ಮಾಡ್ತೀರಾ ಹಾ ಸರ್ ನಾಳೆ ಸಿದ್ದರಾಮಯ್ಯ ಬರ್ತಾರೆ ಆ ಏರಿಯಾಗೆ ಇಲ್ಲ ಸರ್ ಮಾಡ್ಬಿಡ್ತೀವಿ ನೀವು ಮಾಡಿಲ್ಲ ಅಂದ್ರೆ ಸಸ್ಪೆಂಡ್ ಆಗ್ತೀರಿ ಓಕೆನಾ ಪ್ರಧಾನಿ ಬರ್ತಾರೆ ನಾಳೆ ಏನಾರ ಇತ್ತಪ್ಪ ನಮಗ ಮುನ್ಸೂಚನೆ ಇರ್ತದೆ ಸರ್ ಮುನ್ಸೂಚನೆ ಇರ್ತದೆ ಸರ್ ನಮಗ ಇಲ್ಲ ಮುನ್ಸೂಚನೆ ಇರ್ತದೆ ಸರ್ ಹಂಗೆ ಯಾವುದು ಇದು ಆಗಲ್ಲ ನಮಗ ಆಯ್ತು 4 ದಿವಸ ಓಕೆನಾ ಆಯ್ತು 4 ದಿವಸ ಅಡ್ವಾನ್ಸ್ ನಾವು ಇದು ಮಾಡ್ತೀವಿ ಸರ್ ಓಕೆ 4 ಡೇಸ್ 21ಕ್ಕೆ ಆಗಿರಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ 2 ಸ್ಟೋರಿ ಮಾತ್ರ ಹೋಗೋಕೆ ಸಾಧ್ಯ ಆಯಿತು ಆಮೇಲೆ ಸ್ಪಾಟ್ ಇಂಪ್ಯಾಕ್ಟ್ ಇದು ಸ್ಟೋರಿ ಹೋಗ್ತಾ ಇದ್ದಾಗೇನೆ ಬಂದರು ಶಶಿಕಾಂತ್ಗೆ ಅದು ಗೊತ್ತಾಗಲಿಲ್ಲ ಸ್ವಲ್ಪ ಶಶಿಕಾಂತ್ ಅಲರ್ಟ್ ಆಗಿರಿ ನೀವು ಮಾಡಿದ ಒಳ್ಳೆ ಸ್ಟೋರಿ ಅದು ಅದರ ಕ್ರೆಡಿಟ್ ನಿಮಗೆ ಹೋಗಬೇಕು ನೀವು ಅದನ್ನು ಸರಿಯಾಗಿ ತಗೋತಾ ಇಲ್ಲ ಅಂತ ಒಂದು ಬೇಸರ ನಮಗಷ್ಟೇ ನಿಮ್ಮವರನ್ನ ಸ್ಟೋರಿನ ನೀವೇ ಚೆನ್ನಾಗಿ ಮಾಡ್ತಾ ಇದ್ರಿ ನಿಮ್ಮವ್ರಿಗೆ ನೀವು ಕರೆಂಟ್ ಕೊಡ್ತಾ ಇದ್ರಿ ಶಶಿಕಾಂತ್ ನಮಗೆ ಹೆಮ್ಮೆ ಇದೆ ನಮ್ಮ ರಿಪೋರ್ಟರ್ ಬಗ್ಗೆ
ಆ ರೀತಿಯಾದಂಗೆ ಮಾಡಿ. ಆ್ಯಂಡ್ ಮೂರನೇದು ಸ್ಟೋರಿ ಅಣಬೆ ಫ್ಯಾಕ್ಟ್ರಿ ದುರ್ವಾಸನೆ ಸ್ಟೋರಿ. ಅವ್ರ ಹತ್ರ ಮಾತಾಡಿಸಿ ನಮ್ಮ ರಿಪೋರ್ಟರ್ ದಿನೇಶ್. ದಿನೇಶ್, ಏನು ಸಮಸ್ಯೆ ಕೇಳಿ, ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ, ಅದಕ್ಕೆ ಯಾವುದಾದ್ರೂ ವ್ಯವಸ್ಥೆ ಇದೆಯಾ? ನಾಳೆ ಅದನ್ನು ಫಾಲೋಅಪ್ ಮಾಡ್ತೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಇವತ್ತಿನ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಒಂದು ಇಂಪ್ಯಾಕ್ಟ್ ಸ್ಪಾಟಲ್ಲಿ ಆಗಿದೆ. ಪ್ರತಿ ದಿವಸ ಮೂರು ಸುದ್ದಿ ಕೊಡೋ ಪ್ರಯತ್ನ ಮಾಡ್ತೀನಿ. ಸಮ್ಟೈಮ್ಸ್ ಸುದ್ದಿ ಲಾಂಗ್ ಆದಾಗ ಎರಡು ಒಂದರಲ್ಲಿ ನಿಲ್ಲಬಹುದು, ಆದರೆ ನಮ್ಮ ಭ್ರಷ್ಟರ ಬೇಟೆ ನಿರಂತರವಾಗಿರುತ್ತೆ. ಥ್ಯಾಂಕ್ ಯು. ನಾಳೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.